ಸ್ಥಳೀಯ ಕಾರ್ಪೊರೇಟರ್ ಕೂಡ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ವಿವರಿಸುತ್ತ ಬಂದಂತಹ ಎಲ್ಲ ಸಜ್ಜನ ಬಂಧುಗಳಿಗೆ ಪ್ರತಿಭಟನಾ ಸಭೆಗೆ ಸ್ವಾಗತವನ್ನು ಕೋರುತ್ತಾ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಿಶೇಷ ಸಂಯೋಜಕರಾದ ಸುನೀತ್ ಅಂತಾವರ ಇವರ ಉಪಸ್ಥಿತಿಯನ್ನು ಕೂಡ ಗೌರವಿಸುತ್ತಾ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಶಿವಾನಂದ ಮಂಡನ್ ಇವರ ಉಪಸ್ಥಿತಿಯನ್ನು ಕೂಡ ಗೌರವಿಸುತ್ತಾ ಈ ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ವತಿಯಿಂದ ಬಲವಂತವಾಗಿ ಮತಾಂತರ ಸಭೆಗಳಲ್ಲಿ ನಾವೇನು ಅವರಲ್ಲಿ ಪ್ರಸ್ತಾವನೆ ಮಾಡಿದ್ದೇವೆ ಆ ಪ್ರಸ್ತಾವನೆಗೆ ಅವರು ಸ್ಪಂದಿಸಿದ್ದಾರೆ. ಇದು ನಮ್ಮ ಗಮನಕ್ಕೆ ಬಂದ ವಿಷಯ. ಅವರ ಮನಸ್ಸಿನಲ್ಲಿ ಇರಬಹುದು, ನಾನು ಮುಸ್ಲಿಂ ಹುಡುಗನನ್ನು ಮದುವೆಯಾಗಬೇಕು ಅನ್ನುವುದು ಅವರ ಮನಸ್ಸಿನಲ್ಲಿ ಇರಬಹುದು. ಆದರೆ ಸಾರ ಸಗಟಾಗಿ ಹೇಳ್ತೇವೆ, ಹಿಂದೂ ಸಮಾಜ ಇದನ್ನು ಒಪ್ಪುವುದಿಲ್ಲ. ಯಾಕೆ ಒಪ್ಪುವುದಿಲ್ಲ? ನಮ್ಮ ಎದುರು ಒಂದೆರಡು ಘಟನೆಗಳಲ್ಲ, ನೂರಾರು ಘಟನೆಗಳಿವೆ. ಯಾರ್ಯಾರು ಎಲ್ಲೆಲ್ಲಿ ಬೀದಿಗೆ ಬಂದರು, ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಯಾವ ಯಾವ ಸಂದರ್ಭದಲ್ಲಿ ಏನೇನು ಅಂಶಕ್ಕೆ ಒಳಗಾಗಿ ಯಾವ ದುಸ್ಥಿತಿಯಲ್ಲಿ ಬಂದು ಮಾರ್ಗದಲ್ಲಿ ಬಿದ್ದರು ಎನ್ನುವುದಕ್ಕೆ ಇತ್ತೀಚೆಗೆ ಬಂದಂತಹ ಜೂಬಿ ಮತ್ತು ಜೂಬಿ ಪ್ರಕರಣವೇ ದೊಡ್ಡ ಸಾಕ್ಷಿ ಆಗಿರುವುದರಿಂದ ಇದನ್ನು ಅವರಿಗೆ ಎಚ್ಚರಿಸಿದ್ದೇವೆ. ಈಗ ನಾವು ಎಚ್ಚರಿಸಿದ್ದೇವೆ, ಇಲ್ಲ ನಾನು ಆ ಬೆಂಕಿಯಲ್ಲಿ ಬೀಳ್ತೇನೆ, ನಾನು ಊರಿದು ಸಾಯ್ತೇನೆ ಅಂತ ಯಾರಾದರೂ ಹೇಳಿದರೆ ಇದನ್ನು ತಡೆಯಲಿಕ್ಕೆ ನಾವು ಯಾರು? ಅದು ಅವರವರ ಮನಸ್ಥಿತಿ. ಹಾಗಾಗಿ ಅವರವರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ದೃಷ್ಟಿಯಿಂದ ನಾವು ಸಮಾಜವನ್ನು ಜಾಗೃತಿ ಮಾಡುವ ಕೆಲಸವನ್ನು ನಾವೇನು ಮಾಡಿದ್ದೇವೆ, ಇನ್ನೂ ಇದನ್ನು ನಿರಂತರವಾಗಿ ಮಾಡ್ತೀವಿ, ಅದ್ರ ಬಗ್ಗೆ ಸಂಶಯ ಇಲ್ಲ. ಪ್ರಸ್ತುತ ಮಂಗಳೂರಿನ ಒಂದು ಹುಡುಗಿಯ ಬಗ್ಗೆ ಬಸ್ಸಿನಲ್ಲಿ ಇವತ್ತು ನಡೆದಂತಹ ಘಟನೆ ನಮ್ಮ ಗಮನಕ್ಕೆ ಬಂದಿದೆ. ಆದರೆ ಇದರಲ್ಲಿ ಹುಡುಗಿದ್ದು ತಪ್ಪೋ ಹುಡುಗನ ತಪ್ಪೋ ಅನ್ನುವುದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಆದರೆ ನಮಗೊಂದಂತೂ ಗಮನಕ್ಕೆ ಬರ್ತಾ ಇದೆ, ಹಿಂದೂ ಸಮಾಜವನ್ನು ಕೆಣಕುವಲ್ಲಿ ಬೇರೆ ಸಮಾಜಗಳು ಪ್ರಯತ್ನ ಮಾಡ್ತಾ ಇದ್ದಾವೆ. ಅದರಲ್ಲೂ ಕೂಡ ಮತೀಯವಾದಿ ಇಸ್ಲಾಂ ಮೂಲಭೂತವಾದ ಸಂಘಟನೆ ಮತ್ತು ಬೇರೆ ಬೇರೆ ಇದಕ್ಕೆ ಸಹಾಯ ನೀಡುವಂಥ ಮೂಲಭೂತ ಸಂಘಟನೆಗಳು ಇದರ ಬೆನ್ನ ಹಿಂದೆ ಇದ್ದಾವೆ ಎನ್ನುವ ಒಂದು ಗುಮಾನಿ ಇದೆ. ಆ ದೃಷ್ಟಿಯಿಂದ ನಾವು ಆರಕ್ಷಕ ಇಲಾಖೆಗೂ ಈ ಬಗ್ಗೆ ಮನವಿಯನ್ನು ಮಾಡಿದ್ದೇವೆ. ಇದರ ಬಗ್ಗೆ ಕೂಲಂಕುಷವಾಗಿ ತಾವುಗಳು ತನಿಖೆಯನ್ನು ಪ್ರಾರಂಭ ಮಾಡಬೇಕು. ಇಂತಹ ಪ್ರಕರಣಗಳನ್ನು ಆರಂಭ ದಿನಗಳಲ್ಲೇ ಅದನ್ನು ಚೂಟಿ ಹಾಕಬೇಕು ಅನ್ನುವ ಮನವಿಯನ್ನು ಈ ಹಿಂದೇನು ಮಾಡಿದ್ದೇವೆ, ಪುನರಪಿ ಅದನ್ನು ಎಚ್ಚರಿಸುವ ಕೆಲಸವನ್ನು ಮತ್ತೊಮ್ಮೆ ಮಾಡ್ತೇವೆ. ಪ್ರಸ್ತುತವಾಗಿರತಕ್ಕಂಥ ಸನ್ನಿವೇಶದಲ್ಲಿ ಗುಜ್ಜರಕೆರೆಯ ಸಮೀಪ ಒಂದು ಕುಟುಂಬವನ್ನೇ ಮತಾಂತರ ವ್ಯವಸ್ಥೆ ಬಲಿ ಪಡೆದುಕೊಂಡಿದೆ. ಇದರ ಬಗ್ಗೆ ಈಗಾಗಲೇ ನಾವುಗಳು ಹೋರಾಟಕ್ಕೆ ಅಣಿಯಾಗಿದ್ದೇವೆ ಮತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ, ಸರ್ಕಾರವನ್ನು ಕಣ್ಣು ತೆರೆಸುವ ಕೆಲಸವನ್ನು ಮಾಡಿದ್ದೇವೆ. ನಮಗಿಲ್ಲಿ ಬೇಕಾದ ಏನು ಅಂತಂದರೆ, ಮತಾಂತರ ತಡೆ ಕಾನೂನು ಇದೆ, ಆದರೆ ಅದು ಹಲ್ಲಿಲ್ಲದ ಹಾವು. ಆ ಕಾನೂನಿನಲ್ಲಿ ಯಾವುದೇ ರೀತಿಯ ಸುವ್ಯವಸ್ಥೆ ಇಲ್ಲ. ಹಾಗಾಗಿ ನಮ್ಮ ಅಪೇಕ್ಷೆ ಇರುವುದು ಆ ಮತಾಂತರ ತಡೆ ಕಾನೂನು ಆಮೂಲಾಗ್ರವಾಗಿ ಬದಲಾವಣೆಯಾಗಿ ಒಂದು ಶಿಕ್ಷೆಯಾಗುವ ಮಟ್ಟಕ್ಕೆ ಆ ಕಾನೂನು ಬರಬೇಕು ಅನ್ನುವಂತಹ ಅಪೇಕ್ಷೆ ನಮ್ಮದಿದೆ. ಆ ದೃಷ್ಟಿಯಿಂದ ಸರ್ಕಾರವನ್ನು ಒತ್ತಾಯ ಮಾಡಿದ್ದೇವೆ. ಇವತ್ತು ಈ ಕುಟುಂಬ ಮತಾಂತರಕ್ಕೆ ಬಲಿಯಾಗಿ ನಾಶವಾಗಿದೆ, ಇನ್ನೆಂತಹ ಒಂದು ಸಂದಿಗ್ಧತೆ ಬರ್ತದೆ ಅನ್ನುವ ಭಯದಲ್ಲಿ ನಾವಿದ್ದೇವೆ. ಹಾಗಾಗಿ ಭಯದ ವಿರುದ್ಧ ಈಜುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಬಾಗಲಕೋಟೆಯ ಈ ದಂಪತಿಗಳು ಮತಾಂತರಕ್ಕೆ ಬಲಿಯಾಗಿ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ನ್ಯಾಯ ಸಿಕ್ಕಿದ್ರೆ ಮುಂದೆ ಇಂತಹ ಪ್ರಕರಣಗಳು ಜಾರಿಯಾಗಲಿಕ್ಕೆ ಬರೋದಿಲ್ಲ, ಅಥವಾ ಇಂಥದ್ದನ್ನು ಯಾರು ಮಾಡಲಿಕ್ಕೂ ಮನಸ್ಸು ಪಡೋದಿಲ್ಲ. ಯಾಕೆ ಅಂತಂದರೆ ಎರಡು ಮಕ್ಕಳು ಸಮಾಜವನ್ನು ಕಾಣುವ ಮೊದಲೇ ಆ ಎರಡು ಮಕ್ಕಳು ಕೂಡ ಇದಕ್ಕೆ ಬಲಿಯಾಗಿದ್ದಾವೆ. ಹಾಗಾಗಿ ಒಂದು ಮತಾಂತರ